ಕೇಂದ್ರ ಗೃಹ ಸಚಿವರು ಸಹಕಾರ ಸಚಿವರು ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು ಬೆಂಗಳೂರು ಮತ್ತು ತುಮಕೂರು ಮತ್ತು ಮುದ್ದೇನಹಳ್ಳಿ ಪ್ರವಾಸವನ್ನು ಮಾಡಲಿದ್ದಾರೆ ಅವರು 31ನೇ ತಾರೀಕು ರಾತ್ರಿ 10 ಗಂಟೆಗೆ ಬರ್ತಾರೆ ಅವರ ಕಾರ್ಯಕ್ರಮ 1ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ 10 ವರೆಗೆ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳ 115ನೇ ಜಯಂತಿ ಮತ್ತು ಗುರುವಂದನಾ ಮಹೋತ್ಸವದಲ್ಲಿ ಭಾಗವಹಿಸ್ತಾರೆ ಬೆಳಗ್ಗೆ 10 ವರೆಗೆ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲೇ ಭೋಜನವನ್ನು ಮಾಡಿ ಮಧ್ಯಾಹ್ನ 2 ಗಂಟೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಅಲ್ಲಿ ನೂತನ ವೈದ್ಯಕೀಯ ಕಾಲೇಜು ಭೂಮಿ ಪೂಜೆಯನ್ನು ಹಾಗೂ ಸಾರ್ವಜನಿಕ ಕಾರ್ಯಕ್ರಮವನ್ನು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಧ್ಯಾಹ್ನ 2 ಗಂಟೆಗೆ ಅದನ್ನು ಮುಗಿಸ್ಕೊಂಡು 3 ವರೆಗೆ ಬೆಂಗಳೂರಿನ ಅರಮನೆಯ ಒಂದು ಸಭಾಂಗಣದಲ್ಲಿ ಸಹಕಾರ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಈ ಸಹಕಾರ ಸಮ್ಮೇಳನದಲ್ಲಿ ನಾವು ನೂತನವಾಗಿ ಪ್ರಾರಂಭ ಮಾಡುವ ಉದ್ದೇಶದಿರುವಂಥ ನಂದಿನಿ ಕ್ಷೀರ ಅಭಿವೃದ್ಧಿ ಬ್ಯಾಂಕ್ ಇದರ ಒಂದು ಲೋಗೋ ಬಿಡುಗಡೆ ಮಾಡ್ತಾರೆ ಮತ್ತು ಪುನರ್ ಪ್ರಾರಂಭ ಆಗಿರುವಂಥ ಪುನರ್ ರಚಿತ ಆಗುವಂಥ ಯಶಸ್ವಿನಿ ಸ್ಕೀಮನ್ನು ಕೂಡ ಅವರು ಲಾಂಚ್ ಮಾಡ್ತಾರೆ ಲೋಗೋ ಬಿಡುಗಡೆ ಮಾಡೋ ಮುಖಾಂತರ ಇದರಲ್ಲಿ ಎಲ್ಲ ಸಹಕಾರಿ ಬಂಧುಗಳು ಆ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಅದಾದ ನಂತರ ಸಾಯಂಕಾಲ 7 ಗಂಟೆಗೆ ಪಕ್ಷದ ಕಚೇರಿಯಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೀತದೆ ಅದರಲ್ಲಿ ಕೂಡ ಅವರು ಭಾಗವಹಿಸ್ತಾರೆ ಇಷ್ಟು ಅವರು 31ನೇ ತಾರೀಕು ಕಾರ್ಯಕ್ರಮ 31ಕ್ಕೆ ಬಂದು 1ನೇ ತಾರೀಕಿನ ಕಾರ್ಯಕ್ರಮ ಇಷ್ಟು ಅವರ ಕಾರ್ಯಕ್ರಮ ಇರುವುದನ್ನು ನಾನು ತಿಳಿಸೋಕೆ ಇಚ್ಛೆಪಡ್ತೀನಿ ನಂದಿನಿ ಕ್ಷೀರ ಅಭಿವೃದ್ಧಿ ಬ್ಯಾಂಕ್ ಈಗಾಗಲೇ ನಾವು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದೇವೆ ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಕಾರ್ಯಾದೇಶವನ್ನು ಕೂಡ ನಾವು ಮಾಡಿದ್ದೇವೆ ಇದರಲ್ಲಿ ಹಾಲು ಉತ್ಪಾದಕರಿಗಾಗಿ ಅವರ ಆರ್ಥಿಕ ಚಟುವಟಿಕೆ ಹಾಲು ಉತ್ಪಾದನೆಯಲ್ಲಿ ಮತ್ತು ಇತರ ಚಟುವಟಿಕೆಗಳಿಗೆ ಒಂದು ಆರ್ಥಿಕ ಸಂಸ್ಥೆ ಇರಬೇಕನ್ನುವಂಥ ಬೇಡಿಕೆ ಮತ್ತು ಅವಶ್ಯಕತೆಯನ್ನು ಮನಗಂಡು ನಾವು ಈಗಾಗಲೇ ಬಜೆಟಲ್ಲಿ ಮಂಡಿಸಿರುವಂತೆ ಒಂದು 100 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಷೇರು ಬಂಡವಾಳವನ್ನು ಕೊಡ್ತದೆ ಮತ್ತು ಹಾಲು ಉತ್ಪಾದಕರ ಮಹಾಮಂಡಲ ಜಿಲ್ಲಾ ಮಂಡಲ ಎಲ್ಲ ಒಕ್ಕೂಟಗಳು ಸೇರಿ ಸುಮಾರು 260 ಕೋಟಿ ರೂಪಾಯಿ ಷೇರು ಬಂಡವಾಳನ ಹಾಕಿ ಈ ಒಂದು ಆರ್ಥಿಕ ಸಂಸ್ಥೆಯನ್ನು ಹಾಲು ಉತ್ಪಾದಕರ ರೈತರಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ದೇಶದಲ್ಲೇ ಮೊದಲನೇ ಬಾರಿ ಈ ಥರ ಒಂದು ಬ್ಯಾಂಕ್ ಪ್ರಾರಂಭ ಆಗ್ತದೆ ಇದರಿಂದ ಈಗಾಗಲೇ ಭಾಳಷ್ಟು ಮುಂಚೂಣಿಯಲ್ಲಿರುವಂಥ ನಮ್ಮ ಹಾಲು ಉತ್ಪಾದನೆ ಮತ್ತು ಹಾಲಿನ ಇತರ ಪದಾರ್ಥಗಳನ್ನು ಮಾಡೋದರಲ್ಲಿ ಏನು ಮುಂದಿದ್ದೇವೆ ಇದಕ್ಕೆ ಇನ್ನಷ್ಟು ಬಲವನ್ನು ಕೊಟ್ಟಂತೆ ಆಗ್ತದೆ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾಲು ಉತ್ಪಾದಕ ರೈತರೇನಿದ್ದಾರೆ ಅವರೆಲ್ಲರಿಗೂ ಕೂಡ ತಮ್ಮ ಆದಾಯವನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗ್ತದೆ ಒಟ್ಟು 26 ಲಕ್ಷ ಹಾಲು ಉತ್ಪಾದಕರ ಏನು ಸಂಸ್ಥೆಗಳಿದ್ದಾವೆ ಅದರ ಸದಸ್ಯರಿದ್ದಾರೆ ಅಂದರೆ 26 ಲಕ್ಷ ರೈತರಿದ್ದಾರೆ ಹಾಲು ಉತ್ಪಾದನೆ ಮಾಡುವಂಥ ರೈತರಿದ್ದಾರೆ 14,900 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿದ್ದಾವೆ 14,900 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿದ್ದಾವೆ 15 ಹಾಲು ಒಕ್ಕೂಟಗಳು ಈಗಾಗಲೇ ಕೆಲಸವನ್ನು ಮಾಡ್ತಾಯಿದ್ದಾವೆ ನಮ್ಮ ಒಂದು ಉದ್ದೇಶ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂಥೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಕರೆ ಮೇರೆಗೆ ರೈತರು ಸಮಗ್ರ ಕೃಷಿ ಮತ್ತು ಕೃಷಿ ಚಟುವಟಿಕೆ ಹೊಂದಿಕೊಂಡಿರುವಂಥ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕನ್ನುವಂಥದ್ದಕ್ಕೆ ಸೆಕೆಂಡ್ರಿ ಡೈರೆಕ್ಟರೇಟ್ ಏನು ಮಾಡಿದ್ದೇವೆ ಅದರ ಒಂದು ಉದ್ದೇಶದಂತೆ ಈ ಹಾಲು ಉತ್ಪಾದಕರ ಕ್ಷೇಮಾಭಿವೃದ್ಧಿ ಕ್ಷೀರಾಭಿವೃದ್ಧಿ ಬ್ಯಾಂಕನ್ನು ಅದರ ಒಂದು ಹೆಜ್ಜೆ ಇದೆ ಪ್ರಮುಖ ಹೆಜ್ಜೆ ಆ ಹೆಜ್ಜೆಯನ್ನು ನಾವು ಈಗಾಗಲೇ ಕೂಡಲೇ ತೆಗೆದುಕೊಂಡಿದ್ದೇವೆ ಬರುವಂಥ ದಿನಗಳಲ್ಲಿ ರೈತರ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಲು ಇದು ದೊಡ್ಡ ಪ್ರಮಾಣದ ಒಂದು ಆರ್ಥಿಕ ಸಂಸ್ಥೆಯಾಗಿ ಬೆಳೀತಿದೆ ಅದೇ ರೀತಿ ಯಶಸ್ವಿನಿ ಸ್ಕೀಮ್ ಕೂಡ
इवतू अदू नम सरकार आज्ञे आगे अदान के मारपाड़े बंत दिन आ स्कीम यशस्वी स्कीम यहाँ नड़ीवे इन एरमूर वारे अद स्कीम नाँवी विशेषवा रैत आरोग्यदली भाला समस्या और कुटुंब सदस्य और सुलभवा आरोग्य सेवने से नावेलू कूड़ा बेड़े नमदे संघद नावेलू सेरी कॉन्ट्रिब्यूशन नमदे वो हेल्थ स्कीम अंत और आसे अदे नम राज्य सरकार बजेटली 300 कोटि रूपाय स्कीम कार्य आदेश अदरदू कूड़ा वो लाँच ना नाने तारीख अमित शाह कड़ी इवतु मास्ता सहकारी सचिव केंद्र सहकारी सचिव प्रथम बारी एग्रिकल्चर डिपार्टमेंटल कोऑपरेटिव मान्य प्रधानमंत्री नरेंद्र मोदी अदान सेपरेट याकंद्रे सहकारी संघ महत्व गए सहकार संघ सहकारी रंग महत्व गए सहकार रंग शक्ति कूड़ा गए अदे विशेषवा इलाके केंद्रदू कूड़ा इको एग्रिकल्चर मर्ज आदि अदर उद्देश्य यड़ेरदी अदान सेपरेटी सहकारी इलाखी सहकार रंग बंद अमित शाह मंत्री हलवु अमूलग्रवा बदलवे बंत दिन सहकारी रंग आगे सहकारी रंग इन दुड प्रमाण बेदे आवकाश आते ही सहकार इलाखेनवतु जवाबारी हमले प्रथम बारी गृह इलाके सचिव बंद सहकारी इलाखे सचिव इवतु प्रथम बर्ता विशेष कार्यक्रम नम सहकार इलाके नम सहकारी मंत्री सोमशेखर नेतृत्व में ना जोड़े सदेश सहकारी रंग के कर्नाटक सहकार रंग के अद्कु सहाय सहकार अवंत नमेल आशे कार्यक्रम ना जोड़े।